ತನ್ನ ಅಮ್ಮನ ಜೊತೆ ಈಗ ತಾನೇ ಗ್ರಾಮದಿಂದ ಸಿಟಿಗೆ ಬಂದಿದ್ಲು. ಇದರಿಂದಾಗಿ ಅವಳು ಸಮುದ್ರ ಬಿಟ್ಟಿರೋದು ತುಂಬಾನೇ ಕಷ್ಟ ಆಗ್ತಿತ್ತು. ಅವಳು ತನ್ನ ಹೆಚ್ಚಿನ ಸಮಯವನ್ನ ಬೀಚ್ ಹತ್ರನೇ ಕಳೀತಿದ್ಲು. ಒಂದಿನ ಹೀಗೆ ಬೀಚ್ ಹತ್ರ ಸುತ್ತಾಡ್ತಿರೋವಾಗ ಹಸುವಾಯ್ತು. ಅವಳಿಗೆ ವಾಕ್ ಮಾಡ್ತಾ ಮಾಡ್ತಾ ಹಸುವಾಗ್ತಾ ಇದೆ, ಇಲ್ಲಂತೂ ತಿನ್ನೋಕೆ ಏನು ಸಿಗಲ್ಲ. ಪ್ರಿಯಾ ಅಕ್ಕಪಕ್ಕ ಕಣ್ಣು ಹಾಯಿಸ್ತಾಳೆ, ಆದ್ರೆ ತಿನ್ನೋದಿಕ್ಕೆ ಅಲ್ಲಿ ಏನೂ ಸಿಗೋದಿಲ್ಲ. ಅವಳು ಸ್ವಲ್ಪ ದೂರ ವಾಕ್ ಮಾಡ್ತಾ ಹೋದ ಹಾಗೆ ಅವಳಿಗೊಂದು ತೆಂಗಿನಕಾಯಿ ಬಿದ್ದಿರೋದು ಕಾಣಿಸುತ್ತೆ. ಥ್ಯಾಂಕ್ ಗಾಡ್, ನನಗೆ ಈ ಸಮುದ್ರದ ಹತ್ರ ಕನಿಷ್ಠ ಪಕ್ಷ ಒಂದು ತೆಂಗಿನಕಾಯಿ ಆದ್ರೂ ಸಿಕ್ತು. ಇದು ನನ್ನ ಹಸುವು ಮತ್ತು ಬಾಯಾರಿಕೆಯನ್ನ ಸ್ವಲ್ಪ ಹೊತ್ತು ಕಡಿಮೆ ಮಾಡುತ್ತೆ. ಆದ್ರೆ ಇದು ಯಾರೋ ಪೂಜೆ ಮಾಡಿರೋ ತೆಂಗಿನಕಾಯಿ, ಅವರಂತೂ ಪೂಜೆ ಮಾಡಿರ್ಬೇಕು. ಹಾಗೆ ಇಲ್ಲಿ ಯಾರು ಕಾಣಿಸ್ತಾನೂ ಇಲ್ಲ. ಆದಷ್ಟು ಬೇಗ ನಾನಿದನ್ನ ತಿಂತೀನಿ. ಪ್ರಿಯಾ ಅಲ್ಲೇ ಇದ್ದ ಒಂದು ಕಲ್ಲಿನ ಮೇಲೆ ತೆಂಗಿನಕಾಯಿಯನ್ನ ಹಾಕ್ತಾಳೆ. ಪ್ರಿಯಾ ತೆಂಗಿನಕಾಯಿಯನ್ನ ನೋಡ್ತಾ ಇದ್ದಂಗೆ ಅವಳಗ್ ಗೊತ್ತಾಗತ್ತೆ ಈ ತೆಂಗಿನಕಾಯಿ ಮಾಟ ಮಂತ್ರಕ್ಕೆ ಉಪಯೋಗಿಸಿದ್ದು ಎಂದು. ಆ ಕಾಯಿ ಮೇಲೆ ಅರ್ಶನ ಕುಂಕುಮ ಹಚ್ಚಿದ್ರು, ಹಾಗೆ ಕಪ್ಪು ದಾರವನ್ನ ಕಟ್ಟಿದ್ರು. ಪ್ರಿಯಾ ಈ ತರದ ವಿಷಯಗಳನ್ನ ನಂಬ್ತಾನೇ ಇರ್ಲಿಲ್ಲ. ನೆಲದ ಮೇಲೆ ಬಿದ್ದಿದ್ದ ತೆಂಗಿನಕಾಯಿಯನ್ನ ಒಡೆದು ಅದರ ನೀರನ್ನ ಕುಡಿಯಕ್ ಶುರು ಮಾಡಿದ್ಲು. ಅದಾದ್ಮೇಲೆ ಆ ತೆಂಗಿನಕಾಯಿ ತುಂಡನ್ನ ತಿನ್ನಕ್ಕೆ ಶುರು ಮಾಡಿದ್ಲು. ಅವಳು ಒಂದು ತುಂಡನ್ನ ತಿಂತಾ ಇದ್ದ ಹಾಗೆ ಸಮುದ್ರದ ಮೇಲೆ ಗಾಳಿ ಜೋರಾಗಿ ಬೀಸಕ್ ಶುರುವಾಯ್ತು. ಇದೇನೋ ಅಚಾನಕ್ ಆಗಿ ಗಾಳಿ ಬೀಸಕ್ ಶುರುವಾಯ್ತು, ಬಹುಶಃ ಮಳೆ ಬರುತ್ತೆ ಅನ್ಸುತ್ತೆ. ನಾನು ಈಗ್ಲೇ ಮನೆಗೆ ಹೊರಟು ಹೋಗ್ಬೇಕು. ಪ್ರಿಯಾ ತನ್ನ ಮನೆ ಕಡೆಗೆ ಹೊರಟ್ಲು. ಆ ಕತ್ತಲಲ್ಲಿ ಹೋಗ್ತಾ ಇರೋವಾಗ ಅವಳಿಗೆ ಅನ್ನಿಸ್ತು ತನ್ನನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ. ತುಂಬಾ ಸಲ ಅವಳು ಹಿಂದೆ ತಿರುಗಿ ನೋಡ್ತಾಳೆ, ಆಗ ಅಲ್ಲಿ ಯಾರೂ ಇರಲ್ಲ. ಯಾರು ನನ್ನ ಹಿಂದೆ ಯಾರಿದ್ದೀರಾ, ನನ್ನ ಹತ್ರ ಬನ್ನಿ. ಆಗ ಅವಳ ಹತ್ರ ಯಾರೂ ಬರಲ್ಲ. ಅವಳು ಸುಮ್ಮನೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾಳೆ. ಹಾಗೆ ನಡ್ಕೊಂಡು ಹೋಗಿ ಹೋಗಿ ಅವಳು ತನ್ನ ಮನೆ ಹತ್ರ ತಲುಪ್ತಾಳೆ. ಆಗ ಅವಳ ಮನೆ ಗೇಟು ತಂತಾನೆ ಓಪನ್ ಆಗತ್ತೆ. ಇದನ್ನ ನೋಡಿ ಪ್ರಿಯನ್ಗೆ ಸ್ವಲ್ಪ ಭಯ ಆಗತ್ತೆ. ಭಯದಿಂದ ಓಡ್ ಹೋಗಿ ತನ್ನ ಮನೆ ಒಳಗಡೆ ಸೇರ್ಕೋತಾಳೆ. ಏನಾಯ್ತು ಮಗಳೇ, ಯಾಕಿಷ್ಟೊಂದು ಭಯ ಪಡ್ಕೊಂಡಿದ್ಯಾ? ಯಾರಾದ್ರೂ ಏನಾದ್ರೂ ಅಂದ್ರ ನಿನ್ಗೆ? ಪ್ರಿಯಾ ಎಷ್ಟು ಭಯ ಪಡ್ಕೊಂಡಿದ್ಲು ಅಂದ್ರೆ ಅವಳ ಗಂಟ್ಲಿಂದ ಸ್ವರ ಆಚೆ ಬರ್ತಾನೆ ಇರ್ಲಿಲ್ಲ. ಅವಳು ಸ್ವಲ್ಪ ಹೊತ್ತು ಸುಮ್ನೆ ಇದ್ಲು. ಆದ್ರೆ ಅವ್ರಮ್ಮ ಏನಾಯ್ತು ಅಂತ ಕೇಳ್ತಾನೆ ಇದ್ಲು. ಆಗ ಪ್ರಿಯಾ ಬೆಡ್ಡಿಂದ ಕೆಳಗಡೆ ಇಳಿದು ಅಮ್ಮನ್ನ ಅಪ್ಪೆ ಹಿಡ್ಕೋತಾಳೆ. ಏನಾಯ್ತು ಮಗಳೇ, ಏನಾದ್ರೂ ಹೇಳು, ಯಾಕೆ ನೀನ್ ಹೀಗಿದೀಯಾ ಅಂತ. ಮಮ್ಮಿ, ನನ್ನನ್ನು ಯಾರೋ ಹಿಂಬಾಲಿಸ್ತಾ ಇದ್ದಾರೆ. ನಾನು ಮನೆ ಹತ್ರ ಬಂದ ತಕ್ಷಣ ಗೇಟು ತಂತಾನೆ ಓಪನ್ ಆಯ್ತು. ನಾನು ಬೀಚ್ ಹತ್ರ ವಾಕ್ ಮಾಡ್ತಾ ಇದ್ದೆ, ಅಲ್ಲಿಂದಾನೇ ಹಿಂಬಾಲಿಸ್ತಿದ್ದಾರೆ. ಯಾರ್ ನಿನ್ನ ಹಿಂಬಾಲಿಸ್ತಾ ಇದ್ದಾರೆ? ಯಾರ ಜೊತೆ ಹೋಗಿದ್ದೆ ನೀನ್ ಬೀಚ್ಗೆ? ಮಮ್ಮಿ, ನಾನ್ ಬೀಚ್ಗೆ ಒಬ್ಳೆ ವಾಕ್ ಮಾಡಕ್ ಹೋಗಿದ್ದೆ, ಆದ್ರೆ ಮನೆಗ್ ವಾಪಸ್ ಬರುವಾಗ ನನ್ನನ್ನ ಯಾರೋ ಹಿಂಬಾಲಿಸ್ತಿದ್ದಾರೆ ಅಂತ ನನ್ಗನ್ನಿಸ್ತು. ನೀನು ಬೀಚ್ಗೆ ಒಬ್ಳೆ ಹೋಗ್ಬೇಡ ಅಂತ ನಾನ್ ನಿನ್ಗೆ ಹೇಳಿದ್ದೆ ತಾನೆ. ನೀನ್ ಯಾಕೆ ನನ್ ಮಾತನ್ನ ಕೇಳೋದೇ ಇಲ್ಲ? ನಮ್ಗೆ ಈ ಸಿಟಿ ಇನ್ನೂ ಹೊಸ್ತು. ಇನ್ ಮುಂದೆ ನೀನು ಒಬ್ಳೆ ಬೀಚ್ಗೆ ಹೋದೆ ಅಂದ್ರೆ ನಿನ್ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಹೀಗೆ ಅಮ್ಮ ಪ್ರಿಯನ್ಗೆ ಬೈತಾ ಇದ್ರೆ ಆಗ ಅಲ್ಲಿ ಒಬ್ಳು ದೇವತೆ ಪ್ರತ್ಯಕ್ಷ ಆಗ್ತಾಳೆ. ಪ್ರಿಯಾ ಅವ್ರ ಅಮ್ಮನ್ಗೆ ತಿಳಿ ಹೇಳಕ್ ಶುರು ಮಾಡ್ತಾಳೆ. ಕಾಲ್ ಮುರಿತೀಯ ಇವಳ್ದು? ನಿನಗೆ ಇವಾಗ ಏನ್ ತೊಂದ್ರೆ ಆಯ್ತು? ನಾನ್ ಇವಳ ಅಮ್ಮ, ತಪ್ಪು ಮಾಡಿದ್ರೆ ನಾನ್ ಬೈಬಹುದು. ಯಾರ್ ನೀನು? ಇಲ್ಲಿಗೆ ಯಾಕೆ ಬಂದೆ? ನಾನು ಪ್ರಿಯನ್ ಫ್ರೆಂಡು. ಅವಳಿಗೆ ಯಾರಾದ್ರೂ ತೊಂದ್ರೆ ಮಾಡಿದ್ರೆ ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ಹೀಗೆ ಹೇಳಿ ಆ ದೇವತೆ ತುಂಬಾ ವಿಕಾರವಾದ ರೂಪದಲ್ಲಿ ಕಾಣಿಸ್ಕೋತಾಳೆ. ಪ್ರಿಯಾ ಅಮ್ಮನನ್ನ ಕೋಪದಿಂದ ನೋಡ್ತಾಳೆ. ಈಗ ನೋಡು, ನಾನ್ ನಿನ್ ಕಾಲ್ ಮುರಿತೀನಿ. ಕಾಲ್ ಮುರಿಯೋದು ಅಂದ್ರೆ ನಿನ್ ತುಂಬಾ ಇಷ್ಟ ಅಲ್ವಾ? ಆ ದೇವತೆ ವಿಕಾರ ರೂಪದಲ್ಲಿ ಪ್ರಿಯಾ ತಾಯಿಯ ಕಾಲ್ ಹಿಡಿದು ಮೇಲಕ್ಕೆ ಎತ್ತಾಳೆ, ಹಾಗೆ ಎತ್ತಿ ಕೆಳಗಡೆ ಬಿಸಾಕ್ತಾಳೆ. ಗೋಡೆ ಮೇಲೆ ಬಿದ್ದಿರೋದ್ರಿಂದ ಪ್ರಿಯಾ ಅಮ್ಮನ ಕಾಲಿಗೆ ಸ್ವಲ್ಪ ಏಟಾಗಿ ಅದು ನೋವಾಗಕ್ ಶುರುವಾಗತ್ತೆ. ಅಯ್ಯೋ ಅಮ್ಮ, ನನ್ನ ಕಾಲ್ ಮುರಿದು ಬಿಟ್ಲು ಇವಳು. ಅಯ್ಯೋ, ನನ್ನ ಕಾಲ್ ತುಂಬಾನೇ ನೋಯ್ತಾ ಇದೆ. ಆ ದೇವತೆ ಅಲ್ಲಿ ನಿಲ್ಲೇ ಇಲ್ಲ. ಪ್ರಿಯನ ಅಮ್ಮನ ಹತ್ರ ಬಂದ್ಲು ಮತ್ತೆ ತನ್ನ ಉದ್ದವಾದ ಉಗುರುಗಳಿಂದ ಪ್ರಿಯಾ ಅಮ್ಮನ ಕಾಲನ್ನ ಚುಚ್ಚಿದ್ಲು. ಇದರಿಂದಾಗಿ ಪ್ರಿಯಾ ಅಮ್ಮನ ಕಾಲಿಂದ ರಕ್ತ ಬರೋದಿಕ್ಕೆ ಶುರುವಾಯ್ತು. ಇದನ್ನೆಲ್ಲ ನೋಡಿದ ಪ್ರಿಯಾ ಭಯದಿಂದ ಒಂದು ಕೋಣೆಯ ಮೂಲೆಯಲ್ಲಿ ಕುಳಿತುಕೊಂಡ್ಲು. ಹಾಗೆ ದೇವತೆ ಹತ್ರ ಹೇಳಿದ್ಲು, ನಮ್ಮಮ್ಮನ್ನ ಕೊಲ್ಬೇಡ ಪ್ಲೀಸ್. ನಮ್ಮಮ್ಮ ಏನ್ ತೊಂದರೆ ಮಾಡಿದ್ಲು ನಿನ್ಗೆ? ಅವಳನ್ನ ಬಿಟ್ಬಿಡು. ಆ ದೇವತೆ ಪ್ರಿಯಾ ಮಾತನ್ನು ಕೇಳಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಪ್ರಿಯಾ ಅಮ್ಮನ್ನ ಕೊಂದು ಹಾಕ್ಬಿಡ್ತಾಳೆ. ಪ್ರಿಯಾ ತನ್ನ ಅಮ್ಮನ ಸಾವನ್ನ ನೋಡಿ ಜೋರಾಗಿ ಅಳ್ತಾಳೆ. ಆ ದೇವತೆ ಪ್ರಿಯಾ ಕಡೆಗ್ ನೋಡಿ ಮುಗುಳ್ನಗ್ತಾಳೆ. ಇವತ್ತಿಂದ ನಿನ್ಗೆ ಯಾರು ತೊಂದ್ರೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ನಿನ್ಗೆ ತೊಂದ್ರೆ ಕೊಟ್ರೆ ಅಥವಾ ತೊಂದ್ರೆ ಕೊಡೋದಿಕ್ಕೆ ಪ್ರಯತ್ನ ಪಟ್ರೆ ಅವ್ರ ಕಥೆನ ನಾನ್ ಮುಗಿಸ್ಬಿಡ್ತೀನಿ. ಪ್ರಿಯನ್ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇತ್ತು. ಹಾಗಾಗಿ ಅವಳು ಏನು ಹೇಳಲಿಲ್ಲ, ಅಳ್ತಾನೆ ಇದ್ಲು. ದೇವತೆ ಪ್ರಿಯಾ ಅಮ್ಮನ್ ಕಡೆಗೊಂದ್ಸಲ ನೋಡಿ ಅಲ್ಲಿಂದ ಮಾಯ ಆಗ್ತಾಳೆ. ಈಗ ಪ್ರಿಯನ್ಗೆ ಒಬ್ಳೆ ಹೋಗಬೇಕು ಅಂದ್ರೆ ಭಯ ಆಗಕ್ಕೆ ಶುರುವಾಯಿತು. ಅವಳು ಸ್ಕೂಲ್ ಗೆ ಹೋದ್ರೂನು ಅವಳು ಯಾವತ್ತೂ ಅವಳ ಸ್ನೇಹಿತರ ಜೊತೆಗೆ ಇರ್ತಾ ಇದ್ಲು. ನನ್ನನ್ನು ಯಾವತ್ತೂ ಒಂಟಿಯಾಗಿ ಬಿಡಬೇಡ, ನಮ್ಮ ಅಮ್ಮನ ಸಾವನ್ನ ನೋಡಿದ ಮೇಲೆ ನನಗಂತೂ ತುಂಬಾನೇ ಭಯ ಆಗ್ತಿದೆ. ನೀನು ಇಷ್ಟೊಂದು ದೊಡ್ಡವಳಾಗಿದ್ದೀಯಾ, ಆದ್ರೂ ನೀನು ಭಯ ಪಡ್ತಿದ್ದೀಯಾ ಅಂತಂದ್ರೆ ಎಷ್ಟು ದೊಡ್ಡ ಹೆದರುಪುಕ್ಕಿ ನೀನು. ನಾನು ಅನ್ಕೊಂಡಿದ್ದೆ ನೀನ್ ಎಲ್ಲಿ ಬೇಕಾದ್ರೂ ಒಬ್ಳೆ ಬರ್ತೀಯ ಅಂತ. ನಿನ್ನಷ್ಟು ದೊಡ್ಡ ಹೆದರುಪುಕ್ಕಿನ ನನ್ನ ಜನ್ಮದಲ್ಲೇ ನೋಡಿಲ್ಲ. ಹೆದರುಪುಕ್ಕಿ ನೀನು, ಬೆಳಗ್ನಲ್ಲೇ ಇಷ್ಟೊಂದು ಹೆದರ್ಕೊಳ್ತೀಯ ನೀನು. ಹೀಗೆ ರೋಹಿತ್ ಪ್ರಿಯಾಳನ್ನ ತಮಾಷೆ ಮಾಡ್ತಿದ್ದಾಗ ಸಡನ್ ಆಗಿ ಸ್ಕೂಲ್ ಕ್ಯಾಂಪಸ್ ಒಳಗಡೆ ವಾತಾವರಣ ಬದಲಾಗತ್ತೆ. ಅಲ್ಲಿ ಜೋರಾಗಿ ಬಿರುಗಾಳಿ ಬೀಸೋಕೆ ಶುರುವಾಗತ್ತೆ. ಇದನ್ನೆಲ್ಲ ನೋಡಿದಾಗ ಪ್ರಿಯನ್ಗೆ ಅರ್ಥ ಆಗುತ್ತೆ, ಇದೆಲ್ಲ ಆ ದೇವತೆದೇ ಕೆಲಸ. ಅವಳಿಗೆ ನೆನಪು ಬರುತ್ತೆ ಆ ದೇವತೆ ಹೇಳಿದ್ದು, ಪ್ರಿಯಾಳಿಗೆ ತೊಂದರೆ ಕೊಟ್ಟೋರನ್ನ ಆ ದೇವತೆ ಸುಮ್ನೆ ಬಿಡೋದಿಲ್ಲ ಅಂತ. ರೋಹಿತ್, ನೀನ್ ಈ ಕೂಡ್ಲೆ ಇಲ್ಲಿಂದ ಓಡ್ ಹೋಗು, ಇಲ್ಲ ಅಂದ್ರೆ ನಿನ್ಗೇನಾದ್ರೂ ಅಪಾಯ ಆಗತ್ತೆ. ನೀನ್ ಒಬ್ಳೆ ಇರೋದಕ್ಕೆ ಹೆದರ್ಕೊಳ್ತೀಯ, ಆದ್ರೆ ಈಗ ನನ್ನನ್ನೇ ನೀನ್ ಹೆದರ್ಸ್ತಿದ್ಯಾ. ಅಲ್ಲೇ ನಿನ್ ಜಾಣ್ಮೆಗೆ ಮೆತ್ಲೇಬೇಕು. ನಾನ್ ತಮಾಷೆ ಮಾಡ್ತಾ ಇಲ್ಲ ರೋಹಿತ್, ನಿನಗ್ ನಿಜವಾಗ್ಲೂ ಅಪಾಯ ಇದೆ. ಪ್ಲೀಸ್ ನೀನ್ ಇಲ್ಲಿಂದ ಹೊರಟು ಹೋಗು, ಅವಳು ನಿನ್ನ ಸುಮ್ನೆ ಬಿಡೋದಿಲ್ಲ. ಯಾರ್ ನನ್ನನ್ ಬಿಡಲ್ಲ, ಯಾರ್ ನನ್ನ ಹಿಡ್ಕೊಳ್ತಾರೆ? ನಾನ್ ಯಾರಿಗೂ ಹೆದರೋದಿಲ್ಲ. ಆಗ ಆ ವಿಕಾರ ರೂಪದ ದೇವತೆ ರೋಹಿತ್ ಪ್ರಿಯಾ ಹತ್ರ ಬಂತು. ಅದನ್ನ ನೋಡಿದ ರೋಹಿತ್ಗೆ ಭಯ ಆಗತ್ತೆ. ಭಯದಿಂದ ನಡುಗಕ್ ಶುರುವಾಗ್ತಾನೆ. ನೀನು ತುಂಬಾ ಧೈರ್ಯಶಾಲಿ ಅಲ್ವಾ, ಯಾಕೆ ಭಯ ಪಡ್ತಿದ್ಯಾ? ಇನ್ನೊಬ್ರನ್ನ ತಮಾಷೆ ಮಾಡೋದ್ರಿಂದ ನಿನಗೆ ಮಜಾ ಸಿಗುತ್ತಲ್ವಾ? ಯಾರನ್ನ ಅವಮಾನ ಮಾಡ್ದೆ ನಾನು? ನೀವ್ಯಾರು? ನೀನ್ ನನ್ನ ಸ್ನೇಹಿತೆಯನ್ನ ತಮಾಷೆ ಮಾಡ್ದೆ, ಇದಕ್ ಸರಿಯಾದ ಶಿಕ್ಷೆ ನಿನಗೆ ಕೊಡ್ಲೇಬೇಕು. ಅವಳು ರೋಹಿತನ್ನ ಹಾಗೆ ಹೇಳ್ಕೊಂಡು ಸ್ಕೂಲ್ ಕ್ಯಾಂಪಸ್ ಇಂದ ಆಚೆ ಹೋಗ್ತಾಳೆ, ಹಾಗೆ ರಸ್ತೆ ಮೇಲೆ ಬಿಸಾಕ್ತಾಳೆ. ರೋಹಿತ್ ರಸ್ತೆಯಿಂದ ಮೇಲೆ ಎದ್ದೇಳೋದಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಒಂದು ಲಾರಿ ಅವನ ಮೇಲೆ ಪಾಸ್ ಆಗತ್ತೆ. ಆ ಕ್ಷಣನೇ ಅವನ್ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ನಾನ್ ಹೇಳಿದ್ನಲ್ಲ ನಿನ್ಗೆ ಇಲ್ಲಿಂದ ಹೊರಟು ಹೋಗು ಅಂತ, ನೀನ್ ನನ್ ಮಾತನ್ನ ಕೇಳಲೇ ಇಲ್ಲ. ನೋಡಿದ್ಯಾ ಅವಳು ನಿನ್ಗೆ ಏನ್ ಮಾಡಿದ್ಲು ಅಂತ? ರೋಹಿತ್ ಸಾವಿನಿಂದ ಪ್ರಿಯಾ ತುಂಬಾನೇ ಬೇಜಾರಾಗಿದ್ಲು. ಅವಳು ಸ್ಕೂಲ್ ಬಿಟ್ಟು ಒಬ್ಬೊಬ್ಳೆ ಎಲ್ಲೆಲ್ಲೋ ಹೋಗ್ತಾ ಇದ್ಲು. ಅವಳಿಗೆ ರೋಹಿತ್ ಸಾವಿನಿಂದ ತುಂಬಾನೇ ಆಘಾತ ಆಗಿತ್ತು. ಇದಕ್ಕೆಲ್ಲ ಅವಳೇ ಸ್ವತಃ ಕಾರಣ ಅಂತ ಅನ್ಕೋತಾಳೆ. ಇದೆಲ್ಲ ನನ್ನಿಂದಾನೇ ಆಗಿತ್ತು, ಒಂದ್ ವೇಳೆ ನಾನು ಇರ್ತಿರ್ಲಿಲ್ಲ ಅಂದ್ರೆ ಅಮ್ಮ ಮತ್ತೆ ರೋಹಿತ್ ಜೀವಂತವಾಗಿರ್ತಿದ್ರು. ಪ್ರಿಯಾ ತುಂಬಾ ಹೊತ್ತಿನ ತನಕ ಆಚೆನೆ ಸುತ್ತಾಡ್ತಾ ಇದ್ಲು. ಆಮೇಲೆ ಅವಳಿಗೆ ತುಂಬಾನೇ ಹೊತ್ತಾಯ್ತು ಅಂತ ಗೊತ್ತಾಗತ್ತೆ. ಹಾಗೆ ಕತ್ಲು ಕೂಡ ಆಗಿತ್ತು. ಅವಳು ಅನಾಥಾಶ್ರಮದ ಕಡೆಗೆ ಹೋಗ್ತಾಳೆ. ತನ್ನ ತಾಯಿಯ ಸಾವಿನ ನಂತರ ಅವಳು ಅನಾಥಾಶ್ರಮದಲ್ಲಿ ವಾಸ ಮಾಡ್ತಿದ್ಲು. ಎಲ್ಲಿದ್ದೆ ಪ್ರಿಯಾ ಇಷ್ಟು ಹೊತ್ತು? ಎಷ್ಟು ಹೊತ್ತಿಂದ ನಿನ್ನನ್ನ ಹುಡುಕ್ತಾ ಇದೀವಿ. ಅದು ನನ್ ಮೂಡ್ ಸರಿ ಇರ್ಲಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ನಾನು ಆಚೆ ಹೋಗಿದ್ದೆ. ಹೇಳ್ಬಿಟ್ಟು ಹೋಗ್ಬೇಕಿತ್ತಲ್ವಾ, ರಾತ್ರಿ ಇಷ್ಟು ಹೊತ್ತಿನ ತನಕ ಒಬ್ಳೆ ಓಡಾಡೋದು ಸರಿ ಇರಲ್ಲ. ಓಕೆ ಸರಿ ಮ್ಯಾಮ್, ನಾನು ಇನ್ ಮುಂದೆ ಈ ತರ ಮಾಡೋದಿಲ್ಲ. ಇವತ್ತಿಂದ ನೀನು ನಮ್ ಜೊತೆ ಇರೋದಿಲ್ಲ ಅನ್ಸತ್ತೆ, ನಿನ್ನ ಮೀಟ್ ಆಗೋಕೆ ಯಾರೋ ಬಂದಿದ್ದಾರೆ. ವಾರ್ಡನ್ ಪ್ರಿಯಾಳನ್ನ ಭೇಟಿ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾಳೆ. ಈ ಕಪಲ್ ಅನಾಥಾಶ್ರಮಕ್ಕೆ ಮಗು ಅಡಾಪ್ಟ್ ಮಾಡೋದಿಕ್ಕೆ ಬಂದಿದ್ದಾರೆ. ಹೇಗಿದ್ಯಾ ಮಗಳೇ? ನಾನು ಆರಾಮಾಗಿದ್ದೀನಿ ಅಂಕಲ್, ನೀವ್ ಹೇಗಿದ್ದೀರಾ? ಹಾ ಅಂಕಲ್ ಅಂತ ಹೇಳ್ಬೇಡ, ನಾನು ಇವತ್ತಿಂದ ನಿಮ್ ತಂದೆ, ಅಪ್ಪ ಅಂತ ಕರಿಬಹುದು. ನೀವು ನನ್ನನ್ನ ಅಡಾಪ್ಟ್ ಮಾಡಕ್ ಬಂದಿದ್ದೀರಾ? ಹಾ ಹೌದು ಮಗಳೇ, ನಮ್ ಮನೆಯಲ್ಲಿ ನಮ್ ಜೊತೆನೆ ಇರ್ಬೋದು. ಸುಹಾಮ್ ಮತ್ತು ಅವನ್ ವೈಫ್ ಪ್ರಿಯಾಳನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವರು ಅನಾಥಾಶ್ರಮದಿಂದ ಹೊರಟ ತಕ್ಷಣ ಆ ದೇವತೆ ಸುಹಮ್ ಕಾರನ್ನ ಫಾಲೋ ಮಾಡ್ತಾ ಅವ್ರ ಮನೆಗೆ ಹೋಗುತ್ತೆ. ಒಂದ್ ವೇಳೆ ಪ್ರಿಯಾಳನ್ನ ಅವರಿಬ್ರು ಬೈದ್ರೆ ಆ ದೇವತೆ ಸುಹಮ್ ಮತ್ತು ಅವನ ಹೆಂಡತಿನ ಕೊಲ್ಲುತ್ತಾ. ಅದನ್ನ ತಿಳ್ಕೋಬೇಕು ಅಂದ್ರೆ ಈ ಕಥೆಯ ಮುಂದಿನ ಭಾಗವನ್ನ ನೀವು ನೋಡಿ.